उत्तर इन आर तिंगल मठदे उणको कल कड़ी गुरुगळे ओहो हिंदे इष्ट विषय मुख तोर्सबिड़ी वेंकटेश मठाधिपति ನಾಳೆನೆ ಪೀಠಾರೋಹಣ ತುಂಬಾ ಧನ್ಯವಾದಗಳು ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ ಗುರುಗಳೇ ಒಂದೇ ಒಂದು ರಿಕ್ವೆಸ್ಟ್ ಹೇಗಿದ್ರು ನಾಳೆ ಪೀಠಾರೋಹಣ ಆದ್ರೆ ಪಾಯಸನೋ ಒಬ್ಬಟ್ಟೋ ಮಾಡ್ತಾರೆ ಪಾಪ ಅಲಿತಾ ಇದ್ದಾರೆ ಊಟಕ್ಕೆ ಬಂದವರು ಅಲ್ವೇ ಚೆನ್ನಾಗಿ ನೆಕ್ಕೊಂಡು ಹೋಗ್ಲಿ ಬಿಡಿ ಪ್ಲೀಸ್ ಏನ್ರಿ ವಾತ್ಸಾಯ ಮಹಾಮುನಿ ಮಠಾಧಿಪತಿ ಆಗಕ್ಕೆ ಎಲ್ಲಾ ಸಿದ್ಧತೆ ಆಯ್ತಾ ನಮ್ಮೆಲ್ಲರ ಬ್ರಹ್ಮದಂಡದ ಮೇಲಾಣೆ ನಾಳೆ ಅವರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಿದ್ರು ಹೇಳಲ್ಲ ಸಾಹೇಬರೇ ಪೀಠ ಹತ್ತಕ್ಕೆ ನೀವು ರೆಡಿನಾ ಅನ್ನ ಹಾಕಕ್ಕೆ ಯೋಗ್ಯ ಇಲ್ಲ ಅಂದ್ರು ಅನ್ನ ಕಿತ್ತುಕೋಬಾರದು ರೀ ಏನ್ರಿ ಐಲ್ ಫೈಲೋ ನಾಳೆ ಎಂಟ್ರು ಎಲ್ಲಾ ಫೈಲೋ ತಿರುವಾಕ್ಬಿಟ್ರಾ ನಮ್ಮ ಓವರ್ ಆಕ್ಟಿಂಗ್ ನೋಡಿದ ಮೇಲೆ ಅವರೇ 2 ವರ್ಷ ಟ್ರೈನಿಂಗ್ ಜಾಸ್ತಿ ಮಾಡ್ಬಿಡಬೇಕು ಹಾಗಿರುತ್ತೆ ನಮ್ಮ ಉತ್ತರ ಏನ್ರಿ ಮಂಡ್ಯ ನಾಗೇಶ್ ನಾಳೆ ಬಂದವರ ಮೆಚ್ಚಿ ಸಾಂಗ್ ಆಗ್ಬಿಡ್ತಿರೋ ಏ ನಾವು ಏಪ್ರಿಲ್ ಗೆ ಎಕ್ಸಾಮ್ ತಗೊಂಡ್ರು ಬರಿಯ ಸಪ್ಲಿಮೆಂಟರಿ ಗೆ ಕನ ಪಾಸ್ ಆಗೋದು ಯಾವಾಗಲೋ ಏನೋ ಫಸ್ಟ್ ಟೈಮ್ ಗೆ ಪಾಸ್ ಆಗೋದು ನಮ್ಮ ಜಿಂದಗಿಲೇ ಇಲ್ಲ ಏನ್ ರೇ ಕ್ವಾರ್ಟರ್ ಫುಲ್ ರೆಡಿನಾ ಇವಾಗ ಏನೋ ಟ್ರೈನಿಂಗ್ ಜಾಸ್ತಿ ಆಗಬೇಕು ನಮ್ಮ ಅಣ್ಣ ತಮ್ಮ ಇರ್ತಿರೋರು ಫ್ರೆಂಡ್ಸ್ ಊಟ ತಿಂಡಿ ಮಾಡ್ಕೊಂಡು ಸಂತೋಷ ಇರಬೇಕು ಅಷ್ಟೆ ತಾನೆ ಯು ಡೋಂಟ್ ವರಿ ಐ ಕ್ಯಾನ್ ಮ್ಯಾನೇಜ್ ದಾವನ್ ಬತ್ತನ ಬರ್ಲಿ ಹುಡುಗರಿಯತ್ತು ನೀವೇನ್ ಅಂತೀರಿ ಸತ್ಯ ಹರಿಚಂದ್ರ ಡೋಪು ಸತ್ಯ ಸತ್ಯ ಅಂತ ಹೇಳಿ ಅಣ್ಣ ಇಲ್ಲ ಮಾಡ್ಕೊಂಡ ಹರಿಚಂದ್ರ ನಾನೇನ ಅವನಿಗೆ ದತ್ತಾನೆ ಮಸಣದ ಹೂ ನಮ್ಮ ಹುಡುಗರು ಪರೀಕ್ಷೆಗೆ ಸಿದ್ಧವಾಗಿದ್ದಾರೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಅಪ್ಪಯ್ಯನವರ ಗರಡಿ ಹುಡುಗರು ಅಂದ ಮೇಲೆ ಯಾರನ್ನು ಆಯ್ಕೆ ಮಾಡುವುದು ಎಂದು ನಮಗೆ ತೋಚುತ್ತಿಲ್ಲ ಅದಕ್ಕೆ ಪಕ್ಷಪಾತಿ ಅನ್ನಬಾರದು ಅಂತ ನಮ್ಮ ಮಧ್ಯೆ ಈ ತೆರೆ ಇದೆ ನಾವು ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ನೀಡಿದವರನ್ನು ಆಯ್ಕೆ ಮಾಡುತ್ತೀವಿ ಭಗವದ್ಗೀತೆಯ 19ನೇ ಅಧ್ಯಾಯದ ಒಂದು ಶ್ಲೋಕ ಹೇಳಿ ಪಾರ್ಥಾಯ ಪ್ರತಿಬೋಧಿತ ಭಗವತೆ ನಾರಾಯಣ ಇಲ್ಲ ಇಲ್ಲ ಯೋಚನೆ ಮಾಡಿ ಹೇಳಿ ನೀವು ಸ್ವಲ್ಪ ಮೆಮೊರಿ ಮಾಡ್ಕೊಳ್ಳಿ ಬುದ್ಧಿ ನೀವು ಸಾನೆ ಹಿಂದೆ ಓದಿದ್ದು ನಾನು ಮೊನ್ನೆ ಓದಿದ್ದು ಈ ಮಠದ ಮಠಾಧೀಶನ ಗುರಿ ಏನು ಅಂತ ಹೇಳಿ ಬೇರೆ ಯಾರಾದರೂ ಕೂಳ್ಳುಡುರ್ಗೆ ಟೈಮ್ ಟೈಮ್ಗೆ ರೇಸ್ ಅಂತ ಹಾಕೋದು ಸ್ಲಮ್ ಗೆ ಹೋಗಿ ಕ್ಲೀನ್ ಮಾಡೋದು ಸಂತಕ್ಕೆ ಹೋಗಿ ಭಿಕ್ಷೆ ಎತ್ತೋದು ಆ ಮರ್ತ್ಬಿಟ್ಟಿದ್ದೆ ಮಠದಾಗೆ ಊಟ ಮಾಡೋದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅದನ್ನ ಈ ಮಠ ಹೇಗೆ ಅರ್ಥೈಸುತ್ತೆ ಬ್ರಹ್ಮ ಏನು ಮಾಡ್ತಾನೆ ಸೃಷ್ಟಿ ಮಾಡ್ತಾನೆ ನಾನೇನ್ ಮಾಡ್ತೀನಿ ಮಕ್ಕಳನ್ನು ಸೃಷ್ಟಿ ಮಾಡ್ತೀನಿ ನಾನು ಒಂದೇ ಬ್ರಹ್ಮನು ಒಂದೇ ಅಹಂ ಬ್ರಹ್ಮಾಸ್ಮಿ ಅವನ ಕ್ವಾಂಟಿಟಿ ಜಾಸ್ತಿ ನನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹೆಂಗೆ ಅಸಂಬಂಧ ಉತ್ತರ ಇವರ ಮಕ್ಕಕ್ಕೆ ಇವತ್ತು ಸರಿಯಾಗಿ ನೆರಳಿಸ್ತೀನಿ ನೋಡ್ತೀನಿ ಈ ಮಠದಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದೀವಿ ಯಾಕೆ ನಾನು ಬಂದಾಗಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕೂಡ ಮಕ್ಕಳಿಗೆ ಕನ್ನಡಿ ಯಾಕೆ ಅಂತ ಯಾಕೆ ಪ್ರಶ್ನೆಗೆ ಪ್ರಶ್ನೆ ದೇವರು ಇದಾನೆ ಅಂತ ಹೇಗೆ ಸಮರ್ಥಿಸಿಕೊಳ್ಳುತ್ತೀರಾ ಅಲಸ್ಗೆ ದೇವರು ಮೈಮೇಲೆ ಬರೋದಿಲ್ಲ ಬಂದು ಡ್ಯಾನ್ಸ್ ಮಾಡೋದಿಲ್ಲ ಅವರಿಗೆ ತೆವಲು ಡ್ಯಾನ್ಸ್ ಮಾಡೋದಕ್ಕೆ ದೇವರು ಇದಾನೆ ರೀ ದೇವರೇ ಹಾ ಕರ್ಮ ಕಳಿಯೋದು ಹೇಗೆ ಅಣೆಬ್ರಿಗೆ ಹೊಣೆ ಯಾರು ಬ್ರಹ್ಮ ಕೆತ್ ಕಳಿಸ್ಬಿಟ್ಟಿರ್ತಾನೆ ಅಳ್ಸಕಾಲಮ್ಮ ಅನ್ಭವಿಸ್ಬೇಕಷ್ಟೇ ಏ ವೇಣುಗೋಪಾಲ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಿದ್ದೀನೋ ತರಾತುರಿಯಲ್ಲಿ ಪರೀಕ್ಷೆ ಮಾಡ್ಬಿಟ್ಟು ಉತ್ತರ ಹೇಳು ಅಂತಂದ್ರೆ ಇನ್ನೊಂದ್ 6 ತಿಂಗಳ ವರ್ಷನೋ ಬಿಟ್ಕೊಂಡು ಕೇಳಿ ನೋಡಿ ಏಯ್ ನಾಟಕ ಆಡ್ತಿದ್ದೀರೇನ್ರು ಅಪ್ಪಯ್ಯನವ್ರೆ ಕೇಳ್ ಖತಮ್ ನಾಟಕ ಬಂದ್ ಅಲ್ರಿ ಟ್ರಸ್ಟಿಗಳ ಹತ್ರ ಹಣ ಇಸ್ಕೊಂಡು ಮಠಾಧೀಶನ ತಯಾರು ಮಾಡ್ತೀನಿ ಅಂತ ಹೇಳಿ ಈ ಪುಂಡ್ರಿ ಜೊತೆ ಸೇರ್ಕೊಂಡು ಮಜಾ ಮಾಡ್ತಿದ್ದೀರೇನ್ರಿ ರಾಜಣ್ಣ ಇಲ್ಲ ಅಪ್ಪಯ್ಯನವ್ರೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಕಕ್ಕ ಬಿಕಿ ಸ್ವಾಮಿಯೇ ಈ ಹುಡುಗರ ಇಂಥವರು ನಿಮ್ಮ ಶಿಷ್ಯರು ಅಂತ ನಮಗೆ ಗೊತ್ತಿರಲಿಲ್ಲ ನಿಮ್ಮ ಮೇಲಿದ್ದ ಅಭಿಮಾನ ಕರಗಿ ಹೋಗ್ತಾ ಇದೆ ಯಾವ ಸ್ವಾರ್ಥಕ್ಕಾಗಿ ನೀವು ಇವರನ್ನು ಬೆಳೆಸ್ತಾ ಇದ್ದೀರೋ ನಮಗೆ ಅರ್ಥವಾಗ್ತಾ ಇಲ್ಲ ಅಲ್ಲದೆ ಮಠಾಧೀಶರಾಗೋ ಯೋಗ್ಯತೆ ಈ ಪುಂಡ ಮುಖಗಳಲ್ಲಿ ಯಾರಿಗೂ ಇಲ್ಲ ಅವರನ್ನ ತಯಾರು ಮಾಡೋ ಯೋಗ್ಯತೆಯೂ ನಿಮಗೆ ಇಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ ವೆಂಕಟೇಶ ಸರಿಯಾದ ಸಮಯ ಈಗ ಮಾಡು ರಾಜಕೀಯ
पड़को मठान गुरुगळे बैतिदिरि इदरल्लि अप्पय्यनवर तप्पेनू इल्ल निम्म प्रश्नेगे नानु उत्तर कोड्तीनि भगवद्गीतेयल्लि 19 अध्याय इल्ल इरोदु 18 अध्याय मठाधीशन गुरि समाजने बळसिकोंडु समाजन तित्तोदु अहं ब्रह्मास्मि अंद्रे ब्रह्म ಒಬ್ಬ ಕುರುಡನ ಸೃಷ್ಟಿ ಮಾಡಿದಾಗ ಮನುಷ್ಯ ಆ ಕುರುಡನಿಗೆ ಕಣ್ಣನ್ನ ಕೊಟ್ಟು ಬ್ರಹ್ಮನ ಸಮ ಆಗೋದು ಈ ಮಠದಲ್ಲಿ ಕನ್ನಡಿ ಇರೋದು ಯಾಕೆ ನಮ್ಮ ಮುಖನ ನೋಡಿಕೊಳ್ಳೋದಕ್ಕಲ್ಲ ನಾನು ಯಾರು ಅನ್ನ ಪ್ರಶ್ನನ ಹುಟ್ಟಿಸ್ಕೊಳ್ಳೋದಕ್ಕೆ ದೇವರು ಇದ್ದಾನೆ ಅದಕ್ಕೆ ಉದಾಹರಣೆ ಒಬ್ಬ ಕುರುಡನಿಗೆ ಯಾವ ರೀತಿ ಸೂರ್ಯ ಚಂದ್ರನ ನೋಡದೆ ಹಗಲು ರಾತ್ರಿ ಅನ್ನೋದು ತನ್ನ ಅನುಭವದಿಂದ ಗೊತ್ತಾಗುತ್ತೋ ಅದೇ ರೀತಿ ಮನುಷ್ಯ ದೇವರನ್ನ ಕಾಣದೆ ಅನುಭವದಿಂದ ದೇವರನ್ನ ಗುರುತಿಸೋದು ಧ್ಯಾನದಿಂದ ಕರ್ಮನ ಕಳ್ಕೊಬಹುದು ಇದೇ ತಾನೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕರೆಕ್ಟ್ ಆಗಿ ಹೇಳ್ದಾ ಗುರುಗಳೇ ಮಠಾಧೀಶದಾಗೋ ಎಲ್ಲಾ ಅರ್ಹತೆಗಳು ಇತನಿಗೆ ಇದೆ ಎಲ್ಲಾ ಹಬಟ್ಟಿ ಮಗನೇ ಕ್ಷಮಿಸಿ ಅಪ್ಪಿನವರೇ ತಮ್ಮನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಮಠಾಧೀಶದಾಗೋ ಎಲ್ಲಾ ಯೋಗ್ಯತನು ಈ ಜ್ಞಾನಿಗೆ ಇದೆ ಹೌದು ಇದೆ ವೆಂಕಟೇಶ 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 ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಕಣೋ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಕಣಯ್ಯ ನೋಡಿದ್ರಾ ನೋಡಿದ್ರಾ उत्तर इन आर तिंग मठदे उलिबंत गुरुगळे ओहो हिंदे इष्ट विषय मुख तोर्सबिड़ता वेंकटेश मठाधिपति ना पीठ रोण तुम्बा धन्यवाद ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ ಗುರುಗಳೇ ಒಂದೇ ಒಂದು ರಿಕ್ವೆಸ್ಟ್ ಹಾಗಿದ್ರು ನಾಳೆ ಪಿಟೋರೋಣ ಆದ್ರೆ ಪಾಯಸನೋ ಒಬ್ಬಟ್ಟೋ ಮಾಡ್ತಾರೆ ಪಾಪ ಅಲಿತಾ ಇದ್ದಾರೆ ಊಟಕ್ಕೆ ಬಂದವರು ಅಲ್ವೇ ಚೆನ್ನಾಗಿ ನೆಕ್ಕೊಂಡು ಹೋಗ್ಲಿ ಬಿಡಿ ಪ್ಲೀಸ್ ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ ಬಾವಿ ಜಲಭಕ್ತಿ ಬರಿದಾಯ್ತು ಹರಿಯೇ ಬಿಸಿಲಾ ತಾಳದೆ ಮರದ ನೆರಳಿಗೆ ಹೋದೆ ಬಿಸಿಲಾ ತಾಳದೆ ಮರದ ನೆರಳಿಗೆ ಹೋದೆ ಮರಬಗ್ಗಿ ಶಿರದ ಮೇಲೆ ಒರಗಿತ್ತು ಹರಿಯೇ ಯಾರಿಗೆ ಯಾರೋ ನಾನು ಯಾರ ತಲೆ ಮೇಲೋ ಕೈ ಮುಡಿಗಿದ್ದೆ ಇವನ್ನ ಮೊಟ್ಟೆ ಮೇಲೆ ಹೊಡೆದು ಬಿಟ್ನಲ್ಲ ನಮ್ಮ ಮಂಡಿದ ಕಡೆ ಒಂದು ಮಾತದೆ ಕಣ ನಗೆಗಾರನ ಮಾತು ನಂಬಬಾರದು ಅಂತ ಆ ಮಾತ ನಿಜ ಮಾಡ್ಬಿಟ್ನಲ್ಲ ಅಣ್ಣ ಅಣ್ಣ ಅಂತಿದ್ದೆ ಅನ್ನಕ್ಕೆ ಕಲ್ಲು ಹಾಕಿಬಿಟ್ಟ ಮನುಷ್ಯನಿಗೆ ನಂಬಬಾರದು ರೀ ಬರ್ತನಕ್ಕೆ ಮಕ್ಕಳು ಜಾಸ್ತಿ ಅಂತಾರೆ ಮೇರಿ ಬಾಪ್ ಬಚ್ಚೆ ಪೈದಾ ಕರ್ಕೊ ಜೈಲ್ ಮೇಜ್ ಮರ ಗಯಾ ಮೇರಿ ಬಹನ್ ಕೋ ಪೋಲಿಯೋ ದೋನೋ ಪಾವ ಬಿಂಗೆ ಟಿಕೆ ಬೈಠಿ ಜಗಾ ಏಕ್ ದೋ ಸಬ್ ಕ್ಯಾ ತೋ ಬಿ ಕಾಮ್ ಕರೆಂಗೇ ಬೋಲೇ ತೋ ಕಹಾ ಬಿ ಜಾಓ ಚೋರ್ ಕಾ ಬೇಟಾ ಮಲ್ಕೋ ಹಕಲ್ ದಾಲೆ ಮೇರಿ ಭಾಯಿ ಏಕ್ ಕಿಟ್ ಕಮಾನೆ ವಾಲಾ ಹಮ್ ಸಬ್ ಬಿ ಖಾನೆ ವಾಲೇ एक एक क्रिका भी बेसे एक एक निवाला लेखो खाने को था सब बेजार कर को यहां भाग को आया अब यहां देखा तो ऐसा सब मेरा नसीब नब्द भाषा अर्थ आई तो कण्णीर वंद भाषे अंत ताता हेळिल्वेनो आयकोंड तिंतिद्वि तिरकोंड तिन्नोंग माड्बिट्ट बेवर्सी नन मगा ಒಂದು ಮಠ ಆಳಬೇಕು ಅಂತಂದ್ರೆ ಇಷ್ಟು ರಾಜಕೀಯ ಮಾಡೋ ಬುದ್ಧಿ ಇರಬೇಕು ಅದ ಅವನಿಗೆ ಇತ್ತು ಗೆದ್ದ ನನ್ನ ಲೆಕ್ಕಾಚಾರದ ಪ್ರಕಾರ ಅವನು ನಮಗೆಲ್ಲ ಒಂದು ವರ್ಷ ಊಟ ಹಾಕಿದಾನೆ ಅನ್ನದಾತ ನಾವು ಮಠಕ್ಕೆ ಮೋಸ ಮಾಡಿದ್ವಿ ಅವನು ನಮಗೆ ಮೋಸ ಮಾಡಿದ ಇದಪ್ಪ ಬ್ಯಾಲೆನ್ಸ್ ಶೀಟ್ ಚೂಟಿ ಇದ್ದ ಬೇಜಾರಿಲ್ಲ ನಮ್ಮ ಫ್ರೆಂಡ್ ನಾಳೆ ಸ್ವಾಮೀಜಿ ಆಗ್ತಾನೆ ಅದು ಬೇಜಾರಿಲ್ಲ ನಮಗೆ ತಿನ್ನಕ್ಕಿತಿಲ್ಲ ನಿಜ ಆದ್ರೆ ಎಲ್ಲರೂ ಮುಂದೆ ತಿನ್ಕೊಂಡು ಹೋಗಿ ನೀವು ಅದಕ್ಕೆ ಲಾಯಕ್ಕು ಅನ್ನಲ್ಲ ಬೇಜಾರಾಯ್ತು ಈ ಮಠದ ಋಣ ಮುಗಿತು ನಾಳೆ ಅವನಿಗೆ ಒಂದು ವಿಶ್ ಮಾಡಿ ಇಲ್ಲಿಂದ ಹೊರಟು ಹೋಗೋಣ ಆದ್ರೆ ನಾಳೆ ಇಲ್ಲಿ ಊಟ ಮಾಡೋದು ಬೇಡ ಕಷ್ಟ ನಿನಗೆ ಹಸಿವು ಜಾಸ್ತಿ ನಿನಗೆ ಏನು ಬೇಕೋ ನಾನು ಕೊಡಿಸ್ತೀನಿ ಬೇಡಕ್ಕೆ ಹೋಗಬೇಡ ಸರಿ ನಾನು ಒಂದಕ್ಕೆ ಹೋಗಿ ಬರ್ತೀನಿ ಮುಂದಿನ ಆಮೇಲೆ ಯೋಚನೆ ಮಾಡೋಣ ಅರೆ ಇಲ್ಲಿ ಯಾಕೋ ನಿಂತಿದೀಯಾ ಮುಖ ಯಾಕೋ ಹೀಗಾಗಿದೆ ಬೆಳಗ್ಗೆ ಮೋಷನ್ ಆಗಿಲ್ವಾ ಒಂದು ಲೋಮ್ ಚೂರ್ಣ ಕೊಡ್ಲಾ